ಉಪಾಧ್ಯಕ್ಷರು ಮತ್ತು ನಮ್ಮ ಹಿರಿಯರಾದ ಎಸ್ ಕೆ ರಾಜಶೇಖರ್ ಸರ್ ಇದ್ದಾರೆ, ನಮ್ಮ ತಂಡದಲ್ಲಿ ಕೆ ಎಮ್ ಎಫ್ ಡೈರೆಕ್ಟ್ರು ಆಗಿದ್ದಂಥ ಪ್ರಕಾಶ್ ಅವರಿದ್ದಾರೆ, ನಮ್ಮ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಕೌನ್ಸಿಲರು ಗಣೇಶ್ ಅವರಿದ್ದಾರೆ, ಭಾರತಿ ಕೌನ್ಸಿಲರಿದ್ದಾರೆ, ಯಮುನಾ ಕೌನ್ಸಿಲರಿದ್ದಾರೆ, ಗುರುಸ್ವಾಮಿ ನಿವೃತ್ತ ನೌಕರ ಸಂಘದ ಕಾರ್ಯದರ್ಶಿಗಳು ಮತ್ತು ಶಶಿಧರ್ ಅವರು. ಇವತ್ತಿನ ಮುಖ್ಯ ವಿಚಾರ, ಮುಂದಿನ ತಿಂಗಳು ಅಂದರೆ December 13-17 ರಾಷ್ಟ್ರೀಯ ಸರ್ ಫುಡ್ ಕಲ್ಸಿ ಸರ್ ಸಬ್ ಜೂನಿಯರ್ ಖೋಖೋ ಚಾಂಪಿಯನ್ಶಿಪ್ ಅನ್ನ ನಾವು ಈಗಾಗಲೇ ತಿಳಿಸಿದಂತೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ಬ್ರೋಚರ್ಗಳನ್ನು ನಾವು ಎಲ್ಲ ಕಡೆನೂ ಆಲ್ ಓವರ್ ಇಂಡಿಯಾ ಹೋಗಿದೆ ಮತ್ತು ಕ್ಲಬ್ಗಳು ಎಲ್ಲರಿಗೂ ತಲುಪಿದೆ. ಈಗ ಇನ್ವಿಟೇಷನ್ನು ರೆಡಿಯಾಗಿ ಎಲ್ಲರಿಗೂ ತಲುಪ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮವಾಗಿ, ತಿಪ್ಟೂರಿನ ಒಂದು ಇತಿಹಾಸಕ್ಕೆ ಸೇರ್ಕೊಳ್ಳೋಂಥ ಒಂದು ಕಾರ್ಯಕ್ರಮವಾಗಿ ಈ ರಾಷ್ಟ್ರೀಯ ಕಾರ್ಯಕ್ರಮ ಖೋಖೋ ಚಾಂಪಿಯನ್ಶಿಪ್ ನಡೆಯಲಿದೆ. ಈ ಒಂದು ಕ್ರೀಡಾ ಪಂದ್ಯಾವಳಿಯಲ್ಲಿ ಸುಮಾರು 29 ರಾಜ್ಯಗಳ ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳ ಅಂದರೆ 36 ತಂಡಗಳು, ಬಾಲಕರ ಮತ್ತು ಬಾಲಕಿಯರ ಒಟ್ಟು 72 ತಂಡಗಳು, ಸುಮಾರು ಅಂದರೆ 1,300 ಚಿಲ್ಲರೆ ಮಕ್ಕಳು ಇಲ್ಲಿ ತಮ್ಮ ಆಟದ ಪ್ರದರ್ಶನ ಮಾಡೋಕ್ಕೆ ಬರ್ತಾ ಇದ್ದಾರೆ. ಮತ್ತು ಈ ಕ್ರೀಡಾ ಪಂದ್ಯಗಳನ್ನು ನಡೆಸೋದಕ್ಕೆ ಸುಮಾರು 200 ಅಧಿಕ ಕ್ರೀಡಾಧಿಕಾರಿಗಳು ಭಾರತೀಯ ಖೋಖೋ ಫೆಡರೇಷನ್ನಿಂದ, ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಖೋಖೋ ಅಸೋಸಿಯೇಷನ್ನ ಎಲ್ಲರೂ ಬರ್ತಾ ಇದ್ದಾರೆ ಮತ್ತು ರಾಷ್ಟ್ರೀಯ ಖೋಖೋ ಫೆಡರೇಷನ್ನ ಪದಾಧಿಕಾರಿಗಳು ಮತ್ತು ವಿಶೇಷ ಆಹ್ವಾನಿತರುಗಳೆಲ್ಲ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು 13 ಸಂಜೆ ಮಾನ್ಯ ಗೃಹಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೂ ಕ್ರೀಡಾ ಮತ್ತು ಯುವಜನ ಇಲಾಖೆಯ ಮಂತ್ರಿಗಳಾದಂಥ ನಾಗೇಂದ್ರ ಅವರು ಮತ್ತಿತರ ಗಣ್ಯರ ಸಮಕ್ಷಮದಲ್ಲಿ ಆಗ್ತಾಯಿದೆ. ಅವತ್ತು ಬೆಳಗ್ಗೆ 8 ಗಂಟೆಗೇ ಮ್ಯಾಚಸ್ದು ಇನಾಗ್ರೇಷನ್ ಆಗ್ಬಿಡುತ್ತೆ. ಸಮಾರಂಭದ ಇನಾಗ್ರೇಷನ್ ಸಂಜೆ ಇರುತ್ತೆ, ಬೆಳಗ್ಗೆ 8 ಗಂಟೆಗೆ ಮ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಅವತ್ತು 13-11 ತಿಪ್ಟೂರಮ್ಮನ ದೇವಸ್ಥಾನದಿಂದ ನಮ್ಮ ಸ್ಟೇಡಿಯಂವರೆಗೂ ಒಂದು ಬೃಹತ್ ಈ ಕ್ರೀಡಾಪಟುಗಳ ಮೆರವಣಿಗೆ ಇರುತ್ತೆ. ಸುಮಾರು 40 ಟ್ರ್ಯಾಕ್ಟರ್ಗಳು ಮತ್ತು ಒಂದು 500 ಹೆಚ್ಚು ಮೋಟರ್ ಬೈಕ್ ರ್ಯಾಲಿ ಎಲ್ಲ ಪ್ರಮುಖ ರಸ್ತೆಯಲ್ಲಿ ಈ ಮಕ್ಕಳ ಒಂದು ದೊಡ್ಡ ಮೆರವಣಿಗೆ ಆಗ್ತಾಯಿದೆ. ಸಂಜೆಗೆ ಮತ್ತೆ ಇನಾಗ್ರೇಷನ್ನು, ಮ್ಯಾಚಸ್ಸು, ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಒಂದು ಒಂದು ರಾಷ್ಟ್ರೀಯ ಮಟ್ಟದ ಹೇಗೆ ಆರೋಗ್ಯ ಆಯೋಗ ಆಗೋದನ್ನ ತಾವು ನೋಡಿರ್ತೀರ, ಆ ರೀತಿಯಲ್ಲಿ ಆಯೋಜನೆ ಈ ಒಂದು ಮಾಡೋ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ವಿ. ಈಗಾಗಲೇ ಸುಮಾರು 2 ತಿಂಗಳಿಂದ ಇದ್ರ ಬಗ್ಗೆ ತಯಾರಿ ನಡೀತಾ ಇದೆ. ಈಗ 25-26 ಭೂಮಿ ಪೂಜೆ ಆಗಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಒಟ್ಟು 5 ಅಂಕಣಗಳ ಒಂದು ಕ್ರೀಡಾ ಅಂಗಣ ತಯಾರಿ ಆಗ್ತಾ ಇದೆ. ಅದರಲ್ಲಿ 1 ಪ್ರಾಕ್ಟೀಸಿಂಗ್ ಇರುತ್ತೆ, ಇನ್ನು 4 ಮ್ಯಾಚಸ್ಗಿರುತ್ತೆ. ಆ 4ರಲ್ಲಿ 2 ಫ್ಲಡ್ ಲೈಟ್ ವಿತ್ ಮ್ಯಾಟ್, ಸಿಂಥೆಟಿಕ್ ಮ್ಯಾಟನ್ನು ಹಾಕಿ ಆಡ್ತಾ ಇರುತ್ತೆ. ಒಂದು ವಿಶೇಷ ಅನುಭವ ನಮ್ಮ ಜನಕ್ಕಿಲ್ಲಿ ಸಿಗುತ್ತೆ, ಯಾಕಂದರೆ ಖೋಖೋನೆಲ್ಲ ಮಣ್ಣಲ್ಲಿ ಆಡಿದ್ರೆ ಜಾಸ್ತಿ ನೋಡಿರೋದು. ಈಗ ಸಿಂಥೆಟಿಕ್ ಕೋರ್ಟಲ್ಲಿ ಆಡೋದನ್ನು ನೋಡೋ ಒಂದು ಅವಕಾಶ ನಮ್ಮ ತಾಲೂಕಿನ ಮತ್ತು ರಾಜ್ಯದ ಜನರಿಗೆ ಸಿಗುತ್ತೆ. ಮತ್ತು ಉಳಿದ 4 ದಿವಸ ಮ್ಯಾಚ್ಗಳ ನಂತರ ಭಾನುವಾರ ಅಂದರೆ 17 ಸಂಜೆ 7:30 ಅಥವಾ 8 ಗಂಟೆ ಒಳಗಡೆ
ಬಹುಮಾನ ವಿತರಣಾ ಕಾರ್ಯಕ್ರಮ ಆಗುತ್ತೆ. ಆ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಸಚಿವರಾದಂಥ ಮತ್ತು ನಮ್ಮ ಜಿಲ್ಲೆಯವರಾದಂಥ ಕೆ ಎನ್ ರಾಜಣ್ಣನವರು ಮತ್ತು ಇತರ ಕೆಲವು ಶಾಸಕರುಗಳ ಒಂದು ಮೂಲಕ ಅದು ಆಗುತ್ತೆ. ಅವತ್ತೂ ಪರಮೇಶ್ವರ್ ಸಾಹೇಬರು ಬರ್ತೀನಿ ಅಂತ ಎರಡೂ ದಿವಸ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸೊ ಈ ಮಕ್ಕಳಿಗೆ ಪ್ರೈಸಸ್ಸು ಸರ್ಟಿಫಿಕೇಟು ಮೆಡಲ್ಸ್ ಅಲ್ದಲೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಒಳ್ಳೆಯ ಆಕರ್ಷಕ ಬಹುಮಾನಗಳನ್ನು ನಾವು ಕೊಡ್ತಾಯಿದ್ವಿ, ಆಕರ್ಷಕ ಬಹುಮಾನಗಳನ್ನು ಕೊಡ್ತಾಯಿದ್ವಿ. ಈ ಟೂರ್ನಿಯಲ್ಲಿ ಭರತ್ ಅವಾರ್ಡ್ ಅಂತ ಕಿರಿಯ ಬಾಲಕರ ವಿಭಾಗದಲ್ಲಿ ಉತ್ತಮ ಆಲ್ರೌಂಡರ್ ಆಟಗಾರನಿಗೆ ಭರತ್ ಅವಾರ್ಡ್ ಅಂತ ಸಿಗುತ್ತೆ. ಬಾಲಕಿಯರ ವಿಭಾಗದಲ್ಲಿ ಇಳಾ ಅವಾರ್ಡ್ ಅಂತ ಇಳಾ ಅನ್ನೋ ಒಂದು ಪ್ರಶಸ್ತಿಯನ್ನು ನಾವು ಕೊಡೋರಿದ್ದೀವಿ. ಅದು ಎಲ್ಲ ಕಡೆ ಎಲ್ಲಿ ನಡೆದ್ರೂ ಅದನ್ನ ಈ ಪ್ರಶಸ್ತಿನ ಇಬ್ಬರಿಗೆ ಸಿಗುತ್ತೆ, ಒಂದು ಹುಡುಗ ಒಂದು ಹುಡುಗಿಗೆ. ಅದು ಈ ಸತಿ ತಿಪಟೂರಲ್ಲಿ ಆಗುತ್ತೆ. ಇದು ಒಂದು ರಾಷ್ಟ್ರೀಯ ಕ್ರೀಡಾ ದಾಖಲೆಗಳಲ್ಲಿ ತಿಪಟೂರಿನಲ್ಲಿ ಈ ಥರದ ಒಂದು ನ್ಯಾಷನಲ್ ನಡೆದಿದ್ದಂಥ ದಾಖಲೆ ಆಗುತ್ತೆ.